ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮ್ಗೆಲ್ರಿಗೂ ಆಲೂಗಡ್ಡೆನ ಉಪಯೋಗಿಸಿ ಒಂದು ಒಳ್ಳೆಯ ಸೋಪ್ನ ಮನೆಯಲ್ಲೇ ಹೇಗೆ ತಯಾರಿಸ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸೋಪ್ನ ತಯಾರಿಸೋದ್ರಿಂದ ನಿಮ್ಮ ಮುಖದಲ್ಲಿ ಏನಾದ್ರು ಪಿಗ್ಮೆಂಟೇಷನ್ ಅಥವಾ ಬಂಗು ಕಲೆ ಇದ್ರೆ ಬೇಗನೆ ಕಡಿಮೆ ಆಗುತ್ತೆ, ಹಾಗೇನೆ ನಿಮ್ಮ ಮುಖದಲ್ಲಿ ಮೊಡವೆ ಕಲೆ ಇದ್ರೂ ಕೂಡ ಕಡಿಮೆ ಆಗುತ್ತೆ, ಹಾಗೇನೆ ಮುಖ ಏನಾದ್ರು ಕಪ್ಪುಗಾಗಿದ್ರೆ ಬೆಳ್ಳಗಾಗಿಸುವಂತ ಶಕ್ತಿ ಈ ಸೋಪ್ಗಿದೆ. ಯಾಕಂದ್ರೆ ಇದ್ರಲ್ಲಿ ನಾವು ಹಾಕಿರುವಂತದ್ದು ಆಲೂಗಡ್ಡೆ. ಆಲೂಗಡ್ಡೆನಲ್ಲಿ ತುಂಬಾನೇ ಬ್ಲೀಚಿಂಗ್ ಕಂಟೆಂಟ್ ಇದೆ. ಇದು ನಮ್ಮ ಸ್ಕಿನ್ ನಾವು ಬೆಳ್ಳಗಾಗಿಸೋದಕ್ಕೆ, ಹಾಗೇನೆ ಮುಖದಲ್ಲಿ ಏನಾದ್ರೂ ಕಲೆಗಳಿದ್ರೆ ಅದನ್ನ ತೆಗೆದು ಹಾಕುವಂತ ಶಕ್ತಿ ಈ ಆಲೂಗಡ್ಡೆಗಿದೆ. ಇನ್ನು ಈ ಆಲೂಗಡ್ಡೆ ಸೋಪ್ನ ಎಲ್ರಿಗೂ ತಯಾರಿಸಕ್ ಸಾಧ್ಯ ಆಗೋದಿಲ್ಲ, ಅಂತವ್ರಿಗೆ ಹೇಗೆ ಒಂದು ಪ್ಯಾಕ್ನ ತಯಾರಿಸ್ಕೋಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ನಿಮ್ಗೆ ಇಲ್ಲಿ ಸೋಪ್ನ ತಯಾರಿಸೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ, ಹಾಗೆ ನನ್ನ ಹಚ್ಚೋ ವಿಧಾನನ ತಿಳಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಡ್ ಬರೋಣ. ಸೋಪ್ ತಯಾರಿಸಲು ಬೇಕಾಗಿರುವ ಸಾಮಗ್ರಿಗಳು: ಆಲೂಗಡ್ಡೆ ಒಂದು, 3-4 ಚಮಚ ಎಳ್ಳು, 1 ಚಮಚ ಅರಿಶಿನ. ಇಲ್ಲಿ ನಾನು ಕಸ್ತೂರಿ ಅರಿಶಿನನ ತಗೊಂಡಿರೋದು. ಮಿಕ್ಸಿ ಜಾರಿಗೆ ಸಿಪ್ಪೆ ತೆಗೆದೇ ಇರೋವಂಥ ಆಲೂಗಡ್ಡೆನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. 1 ಫುಲ್ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದಕ್ಕೆ 3-4 ಸ್ಪೂನಷ್ಟು ಎಳ್ಳು ಹಾಕಿದ್ದೀನಿ. ಇವಾಗ 1 ಸ್ಪೂನಷ್ಟು ಕಸ್ತೂರಿ ಅರಿಶಿನ, ಇವಿಷ್ಟೂ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು 1 ಕಪ್ಪಷ್ಟು ಸೋಪ್ ಬೇಸ್ ತೊಗೊಂಡಿದ್ದೀನಿ. ಇದು ಆನ್ಲೈನಿಂದಲೇ ನೀವು ಪರ್ಚೇಸ್ ಮಾಡಬೇಕು, ನಿಮಗೆ ಯಾವುದೇ ಶಾಪಲ್ಲಿ ಇದು ಸಿಗೋದಿಲ್ಲ. ಇವಾಗ ಇದನ್ನ ಮೆಲ್ಟ್ ಮಾಡ್ಕೊಂಡಿದ್ದೀನಿ, ಡಬಲ್ ಬಾಯ್ಲರ್ ಮೆಥಡಲ್ಲಿ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಹಾಗೂ ಎಳ್ಳು ಹಾಗೂ ಅರಿಶಿನದ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕು. ಸೋಪ್ ತಯಾರಿಸುವಂಥ ಈ ರೀತಿಯಾದ ಮೋಲ್ಡ್ಗಳು ಆನ್ಲೈನಲ್ಲಿ ಸಿಗುತ್ತೆ, ನೀವು ಬೇಕಾದರೆ ಪರ್ಚೇಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಯಾವುದಾದ್ರೂ ಪ್ಲಾಸ್ಟಿಕ್ ಕಂಟೈನರ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಆಮೇಲೆ ಇದನ್ನು ಹಾಕಿ ಇಟ್ಕೋಬೋದು. ಹಾಕಿ ನೀವು 1 ಗಂಟೆ ಆದರೂ ಇದನ್ನು ಹಾಗೆ ಇಡಬೇಕು, ಅದು ಸೆಟ್ ಆಗುತ್ತೆ. ಸೆಟ್ ಆದಮೇಲೆ ನೀವು ಉಪಯೋಗಿಸ್ಕೋಬೋದು. ಇದನ್ನು ಹಾಗೆ ನೀವು ಹೊರಗಡೆ ಸ್ಟೋರ್ ಮಾಡ್ಕೋಬೋದು, ಫ್ರಿಜ್ಜಲ್ಲಿ ಇಟ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಇವಾಗ ಈ ಸೋಪ್ನ ಯೂಸ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಫೇಸ್ಗೆ ಚೆನ್ನಾಗಿ ಇದನ್ನು ರಬ್ ಮಾಡ್ಕೊಳ್ಳಿ. ನೋಡಿ, ಎಳ್ಳು ಹಾಕಿದ್ದೀನಲ್ಲ, ಅದೊಂಥರ ಸ್ಕ್ರಬ್ ಥರ ಕೆಲಸ ಮಾಡುತ್ತೆ. ಇವಾಗ ಚೆನ್ನಾಗಿ ಮಸಾಜ್ ಮಾಡಬೇಕು ಸ್ವಲ್ಪ ಹೊತ್ತು. ಈ ರೀತಿಯಾಗಿ ನೀವು ಪ್ರತಿದಿನ 2 ಟೈಮ್ ಮಾಡಿದ್ರೆ ಸಾಕು, ನಿಮಗೆ ಮುಖದಲ್ಲಿರುವಂಥ ಕಲೆಗಳೆಲ್ಲ ಹೋಗುತ್ತೆ, ಹಾಗೆ ಮುಖದಲ್ಲಿರುವಂಥ ಟ್ಯಾನ್ ಕೂಡ ಬೇಗನೆ ಹೋಗುತ್ತೆ. ನೋಡ್ಕೊಂಬಂದ್ರಲ್ಲ ಈ ಸೋಪ್ನ ಹೇಗೆ ತಯಾರಿಸೋದು ಹಾಗೂ ಹಚ್ಚೋ ವಿಧಾನ ಹೇಗೆ ಅಂತ. ನಿಮ್ಗೆ ಸಾಧ್ಯವಾದ್ರೆ ಈ ಸೋಪ್ನ ತಯಾರಿಸೋಕಾದ್ರೆ ತಯಾರಿಸಿಟ್ಕೊಳ್ಳಿ. ಇದರಿಂದ ಪ್ರತಿದಿನ 2 ಸಲ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಫುಲ್ ದೇಹ ಏನಾದ್ರು ಬೆಳ್ಳಗಾಗಬೇಕು ಅಂತ ಇದ್ರೆ ಈ ಸೋಪಿಂದನೇ ಸ್ನಾನ ಮಾಡಿ, ನಿಮ್ಗೆ ಒಳ್ಳೆಯ ಫಲಿತಾಂಶನೇ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಸೋಪ್ ಬೇಸ್ ನಿಮ್ಗೆ ಆನ್ಲೈನ್ ಅಲ್ಲಿ ಅಷ್ಟೇ ಸಿಗೋದ್ರಿಂದ ಪರ್ಚೇಸ್ ಮಾಡ್ಕೊಳಕ್ ಆಗೋದಿಲ್ಲ ಅನ್ನೋರು ಪಿಯರ್ಸ್ ಸೋಪ್ನು ಕೂಡ ಬಳಸ್ಬೋದು. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ನಿಮ್ಗೆ ಆಗೋದಿಲ್ಲ. ಆಲೂಗಡ್ಡೆ, ಎಳ್ಳು ಹಾಗೂ ಅರಿಶಿನ ಹಾಕಿ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಸೋಪ್ನ ಮಾಡೋದಕ್ಕೆ, ಆ ಪೇಸ್ಟ್ನೇ ಮುಖಕ್ಕೆ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಈ ಫೇಸ್ ಪ್ಯಾಕ್ನ ನೀವು ಪ್ರತಿದಿನ ಅಪ್ಲೈ ಮಾಡಬೇಕು, ನಿಮಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ. ನೀವು ಅಪ್ಲೈ ಮಾಡಿ ಅದನ್ನ ಸ್ಕ್ರಬ್ ಮಾಡಿಕೊಂಡು ರಿಮೂವ್ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಬೇಗನೆ ಕಂಡು ಬರುತ್ತೆ ಅಂತಲೇ ಹೇಳ್ಬೋದು. ಬನ್ನಿ, ಈ ಪೇಸ್ಟ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಹಾಗೂ ಹಚ್ಚೋ ವಿಧಾನ ಹೇಗೆ ಅಂತ ನೋಡ್ಕೊಂಬರೋಣ. ಆಲೂಗಡ್ಡೆ, ಎಳ್ಳು ಹಾಗೂ ಅರಿಶಿನ ಇವಿಷ್ಟೂ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿರೋದು ನಾನು ಇವಾಗ ಮುಖಕ್ಕೆ ಹಚ್ಕೊತಾ ಇದ್ದೀನಿ. ಇದನ್ನು ಪ್ರತಿದಿನ ಹಚ್ಕೋಬೇಕು, 1 ಸಲ ಹಚ್ಕೊಂಡ್ರೆ ಸಾಕು. ಹಾಗೆ ಇದು 30 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೋಬೇಕಾದ್ರೆ ಸ್ಕ್ರಬ್ ಮಾಡ್ತಾ ರಿಮೂವ್ ಮಾಡಿ. ಇದು ಕೂಡ ನಿಮಗೆ ಒಳ್ಳೆಯ ಫಲಿತಾಂಶನೇ ಕೊಡುತ್ತೆ. ನೋಡ್ಕೊಂಬಂದ್ರಲ್ಲ, ನಿಮ್ಗೆ ಸಾಧ್ಯವಾದ್ರೆ ಸೋಪ್ನ ತಯಾರಿಸ್ಕೊಳ್ಳಿ, ಸಾಧ್ಯವಾಗಲ್ಲ ಅನ್ನೋರು ಫೇಸ್ ಪ್ಯಾಕ್ನ ಉಪಯೋಗಿಸಿ. ಇದರಿಂದ ಒಳ್ಳೆ ಫಲಿತಾಂಶ ಸಿಗುತ್ತೆ. ಯಾಕಂದ್ರೆ ಅವಾಗಲೇ ಹೇಳಿದ ಹಾಗೆ ಆಲೂಗಡ್ಡೆನಲ್ಲಿ ತುಂಬಾನೇ ಒಳ್ಳೆ ಬ್ಲೀಚಿಂಗ್ ಕಂಟೆಂಟ್ ಇದೆ. ಇದು ನಿಮಗೆ ಎಷ್ಟೇ ಪಿಗ್ಮೆಂಟೇಷನ್ ಇದ್ರೂ ಕೂಡ ಅದನ್ನ ತೆಗೆದಾಕೋ ಶಕ್ತಿ ಆಲೂಗಡ್ಡೆಗಿದೆ. ಇನ್ನು ಸಾಧ್ಯವಾದ್ರೆ ನೀವು ಇದನ್ನ ಪ್ರತಿದಿನ ಉಪಯೋಗಿಸಿದ್ರೆ ತುಂಬಾನೇ ಒಳ್ಳೇದು. ಇನ್ನು ಈ ಪ್ಯಾಕ್ನ ನೀವು ಪ್ರತಿದಿನ ಉಪಯೋಗಿಸೋದ್ರಿಂದ ನಿಮ್ಗೆ ಒಳ್ಳೆಯ ಫಲಿತಾಂಶನೇ ಸಿಗುತ್ತೆ. ಹಾಗೆ ಸೋಪ್ ನೀವು ಡೈಲಿ ಹೇಗೆ ನೀವು ಸೋಪ್ನ ಬಳಸ್ಕೋತೀರಿ ಅದೇ ರೀತಿ ಬಳಸ್ಕೊಂಡ್ರೆ ಆಯ್ತು. ಹಾಗೇನೆ ನೀವು ಬರೀ ಫೇಸ್ನ ವಾಶ್ ಮಾಡ್ಕೊಳ್ಳಕ್ಕೂ ಬೇಕಾದ್ರೆ ಈ ಸೋಪ್ನ ಉಪಯೋಗಿಸ್ಕೋಬಹುದು. ಇನ್ನು ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.